हाय फ्रेंड्स विथ फैमिली ब्लॉग निम्गे स्वागत इवत नान रेसिपियन निम्म जोतेगे शेर माडिकोळ्ता इद्दीनि अदु मावीनकाय चटनी ईग नानु मावीनकाय कोयलिक्के होग्ता इद्दीनि बन्नि अद्रे बन्नि फ्रेंड्स नावु मावीनकाय मरद कडे होगोण अदे रीति मावीनकायन्नु कोय्दु तरोण नोडि फ्रेंड्स नम्म मरदल्लि स्वल्प मावीनकाय आगिदे ओंदु 5-6 मावीनकाय तुंबा बेगने आगित्तु अदु चेन्नागि बेळेदिदे अद कारण अदन्नु नानु कोय्दु ईग चटनी माडुव अंत हेळि ಅನ್ಕೊಂಡಿದ್ದೇನೆ ಅದಕ್ಕೆ ನಾನೀಗ ಮಾವಿನ ಮರದ ಹತ್ತಿರ ಬಂದಿದ್ದೇನೆ ಈಗ ನಾನು ಒಂದು ಮಾವಿನಕಾಯಿಯನ್ನು ಕೊಯ್ದೆ ಈಗ ಅದು ಕೆಳಗಡೆ ಬಿದ್ದಿದೆ ಅದನ್ನು ನಾನು ಈಗ ತಗೊಂಡು ಹೋಗಿ ಮಾವಿನಕಾಯಿಯ ಚಟ್ನಿಯನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಗಂಜಿಯನ್ನು ಕೂಡ ಮಾಡಿದ್ದೇನೆ ನೋಡಿ ಇಲ್ಲಿ ಬಿದ್ದಿದೆ ಮಾವಿನಕಾಯಿ ಇದು ಬೆಳೆದಿದೆ ಈಗ ಒಳ್ಳೆ ಇದರಿಂದ ನಾನು ಈಗ ಚಟ್ನಿ ಮಾಡ್ತಾ ಇದ್ದೇನೆ ಈಗ ಚಟ್ನಿ ಮಾಡಲಿಕ್ಕೆ ನಾನು ಕಾಯಿ ಮೆಣಸನ್ನು ಕೊಯ್ತಾ ಇದ್ದೇನೆ ನೋಡಿ ನಮ್ಮದು ಇದು ಮೆಣಸಿನ ಗಿಡಗಳು ಕೆಲವು ಹಣ್ಣಾಗಿದೆ ನೋಡಿ ಇಷ್ಟು ಕಾಯಿ ಮೆಣಸನ್ನು ನಾನು ಕೊಯ್ದೆ ಚಟ್ನಿ ಮಾಡಲಿಕ್ಕೆ ಅದೇ ರೀತಿ ಕ್ಯಾಬೇಜ್ ಪಲ್ಯಕ್ಕೆ ನೋಡಿ ಫ್ರೆಶ್ ಕಾಯಿ ಮೆಣಸು ನೋಡಿ ಫ್ರೆಂಡ್ಸ್ ಮಾವಿನಕಾಯಿ ಚಟ್ನಿ ಮಾಡಲಿಕ್ಕೆ ಮಾವಿನಕಾಯಿಯ ಸಿಪ್ಪೆಯನ್ನು ತೆಗೆಯತಾ ಇದ್ದೇನೆ ನಾನು ನೋಡಿ ಈ ತರ ಮಾವಿನಕಾಯಿಯ ಸಿಪ್ಪೆಯನ್ನು ತೆಗೆದೆ ಈಗ ನಾನು ಇದನ್ನು ಸ್ಕ್ರ್ಯಾಪ್ ಮಾಡ್ತೇನೆ ಸ್ಕ್ರ್ಯಾಪ್ ಮಾಡಿದ್ರೆ ನಮಗೆ ಕಡಿಲಿಕ್ಕೆ ತುಂಬಾ ಈಜಿ ಆಗ್ತದೆ ನಾನು ಇಲ್ಲಿ ಮಾವಿನಕಾಯಿಯನ್ನು ಹಾಕ್ತೇನೆ ಸ್ವಲ್ಪ ಜಾಸ್ತಿ ಚಟ್ನಿಯನ್ನು ಮಾಡ್ತೇನೆ ನೋಡಿ ಚೆನ್ನಾಗಿ ಬೆಳೆದಿದೆ ಕಲರ್ ಕೂಡ ಎಲ್ಲೋ ಎಲ್ಲೋ ಆಗಿದೆ ಮಾವಿನಕಾಯಿ ಅಷ್ಟು ಹುಳಿಯಾಗಿ ಇರೋದಿಲ್ಲ ಇದು ಸ್ವಲ್ಪ ಸಿಹಿಯಾಗಿ ಇರ್ತದೆ ಕಾಯಿ ಅಂತೂ ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಆಗಿರ್ತದೆ ಸ್ಕ್ರ್ಯಾಪ್ ಮಾಡಿ ಅದಲ್ಲೇ ಇಷ್ಟು ಸಿಕ್ಕಿತ್ತು ಈಗ ನಾನು ಇದಕ್ಕೆ ಕಾಯಿ ತುರಿಯನ್ನು ಹಾಕ್ತೇನೆ ಕಾಯಿ ತುರಿಯನ್ನು ಮೊದಲೇ ತುರಿದಿಟ್ಟುಕೊಂಡಿದ್ದೆ ಅದನ್ನು ಈಗ ಹಾಕ್ತಾ ಇದ್ದೇನೆ ನಾನು ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ಕಡಿಲಿಕ್ಕೆ ಹಾಕ್ತೇನೆ ಒಂದು 5 ಕಾಯಿ ಮೆಣಸನ್ನು ಹಾಕ್ತೇನೆ ನಾನು ನೋಡಿ ಎಷ್ಟು ದೊಡ್ಡದು 5 ಕಾಯಿ ಮೆಣಸನ್ನು ಹಾಕ್ತೇನೆ ಸಣ್ಣ ತುಂಡು ಶುಂಠಿ ಕೂಡ ಹಾಕ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ ನಾನು ಇಲ್ಲಿ ಕಲ್ಲುಪ್ಪನ್ನು ತಗೊಂಡಿದ್ದೇನೆ ನಾನು ಈಗ ಕಡೆಯುವ ಕಲ್ಲಲ್ಲಿ ಇದನ್ನು ಕಡಿತೇನೆ ನಾನು ಈಗ ಇದನ್ನು ನೀರು ಹಾಕದೆ ಕಡಿತಾ ಇದ್ದೇನೆ ನೋಡಿ ಕಡೆಯುವ ಕಲ್ಲಲ್ಲಿ ಇದನ್ನು ಕಡಿತಾ ಇದ್ದೇನೆ ಇದು ನಾವು ಈ ಸಲ ಮಾಡಿದ ಮೊದಲ ಮಾವಿನಕಾಯಿಯ ಚಟ್ನಿ ಗಜ್ಜಿ ಊಟ ಮಾಡಲಿಕ್ಕೆ ತುಂಬಾ ಒಳ್ಳೆದಾಗ್ತದೆ Thank you.
ಚಟ್ನಿಯನ್ನು ಕಡೆದಾಯಿತು. ಇದನ್ನು ಮಿಕ್ಸಿಯಲ್ಲಿ ಕೂಡ ಕಡಿಬಹುದು. ನೋಡಿ, ನಾನು ಒಂಚೂರು ನೀರು ಹಾಕದೆ ಕಡಿದಿದ್ದೇನೆ, ಆದರೆ ಕೂಡ ಸ್ವಲ್ಪ ನೀರು ಹಾಕಿದಾಗಿದೆ. ಯಾಕೆಂದರೆ ಮಾವಿನಕಾಯಿಗೆ ಸ್ವಲ್ಪ ನೀರಿನ ಅಂಶ ಇದೆ ಅಲ್ಲ, ಅದು ಕಡೆದು ನೀರು ಹಾಕದೇ ಕಡಿಲಿಕ್ಕೆ ಚೆನ್ನಾಗ್ತದೆ. ಈಗ ಇದು ಸಾಕು, ನಾನೀಗ ಇದನ್ನು ತೆಗಿತಾ ಇದ್ದೇನೆ. ನೋಡಿ, ಕಡಿದಾಯಿತು. ನೋಡಿ ಫ್ರೆಂಡ್ಸ್, ರುಚಿಯಾದ ಚಟ್ನಿ ತಯಾರಾಗಿದೆ. ಈಗ ಗಂಜಿ ಊಟದ ಜೊತೆಗೆ ಇದನ್ನು ನಾವು ಸೇವಿಸಬಹುದು. ಗಂಜಿಗೆ ಒಳ್ಳೆ ಕಾಂಬಿನೇಷನ್ ಮಾವಿನಕಾಯಿ ಚಟ್ನಿ, ತುಂಬ ಒಳ್ಳೆಯದಾಗ್ತದೆ ಊಟ ಮಾಡಲಿಕ್ಕೆ. ಅದೇ ರೀತಿ ನಾನು ಕ್ಯಾಬೇಜ್ ಪಲ್ಯವನ್ನು ಕೂಡ ಮಾಡಿದ್ದೇನೆ. ಕ್ಯಾಬೇಜ್ ಪಲ್ಯ ಕೂಡ ರೆಡಿ ಆಯಿತು. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಿದರೆ ಈ ಪಲ್ಯ ಕೂಡ ರೆಡಿ ಆಗ್ತದೆ. ಈಗ ಕ್ಯಾಬೇಜ್ ಪಲ್ಯ ಕೂಡ ರೆಡಿ ಆಯಿತು. ನಾವೀಗ ಗಂಜಿ ಊಟ ಮಾಡ್ತಾ ಇದ್ದೇವೆ. ಗಂಜಿ ಕೂಡ ರೆಡಿಯಾಗಿದೆ. ಇದು ಕುಚ್ಚಲಕ್ಕಿಯದ್ದು ಗಂಜಿ. ನೋಡಿ,